ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕನ್ನಡ ಮಾಹಿತಿ ಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಐಪಿಎಲ್ ನ ಉಳಿದ ಪಂದ್ಯಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭವಾಗಲಿವೆ. ಯುಎಇಯಲ್ಲಿ ನಡೆಯುವ ಈ ಬಾರಿಯ ಐಪಿಎಲ್ಗಾಗಿ ಪ್ರತಿಯೊಂದು ತಂಡವು ಎಲ್ಲ ರೀತಿಯ ಸಿದ್ಧತೆಗಳನ್ನು ನಡೆಸುತ್ತಿವೆ. ಸ್ನೇಹಿತರೆ, ಇನ್ನು ಚೆನ್ನೈ ತಂಡದ ಭಾರತೀಯ ಆಟಗಾರರು ಈಗಾಗಲೇ ದುಬೈಗೆ ತೆರಳಿ ಅಲ್ಲಿ ಅಭ್ಯಾಸವನ್ನು ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಚೆನ್ನೈ ತಂಡದ ಪ್ರಮುಖ ಆಟಗಾರ ಫಾಫ್ ಡುಪ್ಲೆಸಿಸ್ ಚೆನ್ನೈ ತಂಡದ ಬಗ್ಗೆ ಮಾತನಾಡಿದ್ದು, ಚೆನ್ನೈ ಸೂಪರ್ ಕಿಂಗ್ ತಂಡ ಯಾವಾಗಲೂ ಬಲಿಷ್ಠ ತಂಡವೆನಿಸಲು ಆತನೇ ದೊಡ್ಡ ಕಾರಣ ಅಂತ ತಿಳಿಸಿದ್ದಾರೆ. ಸ್ನೇಹಿತರೆ, ಚೆನ್ನೈ ತಂಡದ ಬಗ್ಗೆ ಡುಪ್ಲೆಸಿಸ್ ಏನು ಹೇಳಿದ್ದಾರೆ? ಡುಪ್ಲೆಸಿಸ್ ಹೇಳಿರುವ ಹಾಗೆ ಚೆನ್ನೈ ತಂಡ ಬಲಿಷ್ಠವಾಗಲು ಕಾರಣ ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನೋಡಿ. ಸ್ನೇಹಿತರೆ, ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಸ್ನೇಹಿತರೆ, ಡುಪ್ಲೆಸಿಸ್ ಚೆನ್ನೈ ತಂಡದ ಪ್ರಮುಖ ಆಟಗಾರರಾಗಿದ್ದು ಈಗ ಕೆರಿಬಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಭಾಗವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಸ್ಪೋರ್ಟ್ಸ್ ಸ್ಟಾರ್ ಜೊತೆ ಮಾತನಾಡಿದ ಅವರು, ಐಪಿಎಲ್ ಟೂರ್ನಿಯಲ್ಲಿ ಚೆನ್ನೈ ಸೂಪರ್ ಕಿಂಗ್ ತಂಡ ಬಲಿಷ್ಠವಾಗಲು ಓರ್ವ ಪ್ರಮುಖ ಆಟಗಾರ ಕಾರಣ ಎಂದಿದ್ದಾರೆ. ಆ ಒಬ್ಬ ಆಟಗಾರನ ಕಾರಣದಿಂದ ತಂಡ ಪ್ರತಿ ಬಾರಿಯೂ ಟೂರ್ನಿಯಲ್ಲಿ ಬಲಿಷ್ಠ ತಂಡ ಎನಿಸಿಕೊಳ್ಳುತ್ತದೆ ಅಂತ ತಿಳಿಸಿದ್ದಾರೆ. ಸ್ನೇಹಿತರೆ, ಚೆನ್ನೈ ತಂಡದ ಆರಂಭಿಕ ಆಟಗಾರ ಈ ರೀತಿ ಪ್ರಶಂಸೆಯ ಮಾತುಗಳನ್ನು ಆಡಿದ್ದು ಬೇರೆ ಯಾರ ಬಗ್ಗೆಯೂ ಅಲ್ಲ, ಚೆನ್ನೈ ಸೂಪರ್ ಕಿಂಗ್ ತಂಡದ ನಾಯಕ MS ಧೋನಿಯ ಬಗ್ಗೆ. ಹೌದು ಸ್ನೇಹಿತರೆ, ಚೆನ್ನೈ ಸೂಪರ್ ಕಿಂಗ್ ತಂಡ ಐಪಿಎಲ್ನಲ್ಲಿ ಸುದೀರ್ಘವಾಗಿ ಯಶಸ್ಸನ್ನು ಸಾಧಿಸಲು MS ಧೋನಿಯ ಪರಿಣಾಮಕಾರಿ ನಾಯಕತ್ವವೇ ಕಾರಣ ಅಂತ ತಿಳಿಸಿದ್ದಾರೆ. ಇನ್ನು ಅವರು ಉತ್ತಮ ಆಟಗಾರರ ಮೇಲೆ ಕಣ್ಣಿಟ್ಟಿರುತ್ತಾರೆ. ಯಾವಾಗಲೂ ಬುದ್ಧಿವಂತಿಕೆಯಿಂದ ಆಡಲು ಬಯಸುವ ತಂಡಕ್ಕೆ MS ಧೋನಿಯ ನಾಯಕತ್ವ ಅತಿ ದೊಡ್ಡ ಶಕ್ತಿಯಾಗಿದೆ. ಕಳೆದ 10 ವರ್ಷಗಳಿಂದ ಅವರ ಜೊತೆ ಕಳೆದದ್ದು ನನ್ನ ಪಾಲಿಗೆ ಅದ್ಭುತ ಕ್ಷಣವಾಗಿತ್ತು. ಈ ಮೂಲಕ ಸಾಕಷ್ಟು ಸಂಗತಿಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗಿರುವುದಕ್ಕೆ ನಾನು ಬಹಳಷ್ಟು ಋಣಿಯಾಗಿರುತ್ತೇನೆ ಅಂತ ಡುಪ್ಲೆಸಿಸ್ ತಿಳಿಸಿದ್ದಾರೆ. ಸ್ನೇಹಿತರೆ, ಈ ರೀತಿಯಾಗಿ ಚೆನ್ನೈ ಸೂಪರ್ ಕಿಂಗ್ ತಂಡದ ನಾಯಕ MS ಧೋನಿಯ ಬಗ್ಗೆ ಮಾತನಾಡಿದ ಡುಪ್ಲೆಸಿಸ್ ಅವರು ಸದ್ಯ ಕೆರಿಬಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಅಭಿಮಾನಿಗಳನ್ನು ರಂಜಿಸುತ್ತಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ CSK ತಂಡವನ್ನು ಡುಪ್ಲೆಸಿಸ್ ಅವರು ಸೇರಲಿದ್ದಾರೆ. ಈ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚಿನ ಕ್ರಿಕೆಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.